ಹಲೋ ಫ್ರೆಂಡ್ಸ್, ಭವ್ಯ ಅಡುಗೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡಿ. ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಫಿಶ್ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಸ್ಲೈಸಾಗಿ ಕಟ್ ಮಾಡಿಸಿದ್ದೀನಿ. ಚೆನ್ನಾಗಿ ತೊಳೆದು ಉಪ್ಪು ಅರಿಶಿನ ನಿಂಬೆಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ತೊಳೆದು, ಈಗ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ರೆಡ್ ಚಿಲ್ಲಿ ಪೌಡರ್ ಒಂದೂವರೆ ಟೇಬಲ್ ಸ್ಪೂನ್, ಗರಂ ಮಸಾಲ ಒಂದು ಕಾಲು ಟೀಸ್ಪೂನ್, ಧನಿಯಾ ಪುಡಿ ಒಂದು ಸ್ಪೂನಷ್ಟು, ರುಚಿಗೆ ಬೇಕಾದಷ್ಟು ಉಪ್ಪು, ಕೊತ್ತಂಬರಿ ಮತ್ತು ಕರಿಬೇವು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್, ಮತ್ತು ನಿಂಬೆ ರಸ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಡೋಣ. ಈಗ ನೋಡಿ ಮಿಕ್ಸ್ ಮಾಡಿದಾಯಿತು, ಒಂದು ಅರ್ಧ ಗಂಟೆ ನೆನೆಸಿಡೋಣ. ಅರ್ಧ ಗಂಟೆ ಆದಮೇಲೆ ತವಾ ಫ್ರೈ ಮಾಡ್ಕೊಳ್ತಾ ಇರೋದು, ಒಂದು ಹೆಂಚು ಇಟ್ಕೊಂಡಿದ್ದೀನಿ, ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ತವಾ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಂಡು ಈಗ ನೆನೆಸಿಟ್ಟಿದ್ವಲ್ಲ ಆ ಫಿಶ್ನ ಹಾಕ್ಕೊಳ್ಳೋಣ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫಿಶ್ಶು. ಚೆನ್ನಾಗಿ ಎರಡು ಕಡೆ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದರೆ ಮೇಲೆ ಕೂಡ ಇನ್ನೂ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಘಾಟ್ ಕಮ್ಮಿ ಆಗುತ್ತೆ, ತುಂಬ ಟೇಸ್ಟಿಯಾಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈಗ ನೋಡಿ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುಗಿಸಾಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸಿದಾದ್ಮೇಲೆ ತೆಗೆದಿಟ್ಕೊಳ್ಳೋಣ. ಈಗ ಇದಾಗಿದೆ ಫ್ರೆಂಡ್ಸ್, ಇದನ್ನೆಲ್ಲ ತೆಗೆದಿಟ್ಕೊಳ್ತೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ.